हेलो फ्रेंड्स, नेत्रस किचन के स्वागत। एल्लरिगू वरमहालक्ष्मी हब्बद शुभाशयगळु। इवत्तु नानु तोगरी बेळे ओब्बट्टु हेगे माडोदंत तिळिसिकोड्ता इदीनि। बन्नि आगिद्रे हेगे माडोदंत नोडोण। मोदलिगे नानिल्लि ओंदु बट्टलल्लि मुक्कल भाग आगोष्टु मैदा इट्टु ओंदु एरडु स्पून एण्णे हाकोंडु ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ನೋಡಿ ಸ್ಮೂತ್ ಆಗಿ ಮಿಕ್ಸ್ ಮಾಡಿ। ಈ ತರ ಆಗಬೇಕಿದು। ಈ ತರ ಎಲ್ಲ ಕಲಸಾದ ಮೇಲೆ 1 ಗಂಟೆಗಳ ಕಾಲ ಇದನ್ನ ನೆನೆಲಿಕ್ಕೆ ಬಿಟ್ಟು ಅಷ್ಟರಲ್ಲೇ ನಾವು ತೊಗರಿ ಬೇಳೆಯನ್ನ ಬೇಯಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ। ಒಂದು ಪಾತ್ರೆನಲ್ಲಿ ಅರ್ಧ ಭಾಗದಷ್ಟು ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ। ಈ ಕಪ್ಪಿನಿಂದ ಒಂದು ಕಪ್ ಬೇಳೆ ತಗೊಂಡು ಚೆನ್ನಾಗಿ ತೊಳೆದು ಕುದಿಯುವಾಗ ನೀರು ಕುದಿಯುವಾಗ ಇದನ್ನ ಹಾಕೊಳ್ತಾ ಇದೀನಿ। ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಳ್ತಾ ಇದೀನಿ। ಎಣ್ಣೆ ಹಾಕೋದ್ರಿಂದ ನೀರು ಉಕ್ಕೋದಿಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕೊಳ್ತಾ ಇದೀನಿ। ಎಣ್ಣೆ ಹಾಕಿದ ಮೇಲೆ ಪ್ಲೇಟ್ ಅನ್ನು ಮುಚ್ಚಿಡಿ। ಈಗ ಬೇಳೆ ಬೆಂದಿದೆಯಾ ಅಂತ ನೋಡೋಣ। ಬೇಳೆ ಸ್ವಲ್ಪ ಗಟ್ಟಿ ಇರುವಾಗಲೇನೇ ನಾವು ತೆಗಿಬೇಕು ಇದನ್ನ, ತುಂಬಾ ಮೆತ್ತಗಾಗೋವರೆಗೂ ಬೇಯಿಸ್ಕೋಬಾರದು। ಈ ತರದಲ್ಲಿ ಬೇಳೆನ ಹಾಕಣ। ನೀರು ಚೆನ್ನಾಗಿ ಬಸ್ತ ಮೇಲೆ ತಿರ್ಗಾ ಮತ್ತೆ ಅದೇ ಪಾತ್ರೆಗೆ ಬೇಳೆನ ಹಾಕೊಳ್ತಾ ಇದೀನಿ। ನೋಡಿ ಇದು ಬೇಳೆ ಬಸ್ತಿರುವಂತ ನೀರು। ಈ ಬೇಳೆ ಕಟ್ಟಿನಿಂದ ಹೋಳಿಗೆ ಸಾರು ಮಾಡುವ ವಿಧಾನವನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ, ನನ್ನ ಮುಂದಿನ ವಿಡಿಯೋದಲ್ಲಿ। ಈ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ನೋಡಿ। ನಾನಿಲ್ಲಿ ಯಾವ ಕಪ್ನಿಂದ ಬೇಳೆ ಹಾಕಿದ್ನೋ ಅದೇ ಕಪ್ಪಿಂದ 1 ಕಪ್ ಬೆಲ್ಲ ಹಾಕೊಳ್ತಾ ಇದೀನಿ। ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸಿಬಿಟ್ಟು ಒಂದು ಏಲಕ್ಕಿ ಹಾಕೊಳ್ತಾ ಇದೀನಿ। ಒಂದು ಸ್ಪೂನ್ ಅಷ್ಟು ಒಣ ಶುಂಠಿ ಪುಡಿ ಹಾಕೊಂಡು ಸ್ಟೌ ಆಫ್ ಮಾಡಿ ಇದನ್ನ ನುಣ್ಣಗೆ ಗ್ರೈಂಡರ್ ಮಾಡ್ಕೊಳ್ಳಬೇಕಾಗುತ್ತೆ। ನೀರು ಹಾಕ್ತೇನೆ ನೋಡಿ। ಈಗ ಊರ್ಣನ ರೆಡಿ ಆಯ್ತು। ಇಷ್ಟು ಗಟ್ಟಿಗಿರಬೇಕು ಇದು ಊರ್ಣ। ಈಗ ಮೊದಲೇನೇ ಕಲಸಿಟ್ಟಿದ್ವಲ್ಲ ನಾವು ಮೈದಾ ಹಿಟ್ಟನ್ನ, ಅದನ್ನ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಕೈಗೆ ಎಣ್ಣೆ ಹಚ್ಚಿಕೊಂಡು ಮೈದಾ ಹಿಟ್ಟನ್ನ ಅದು ಸ್ವಲ್ಪ ತಗೊಂಡು ಅದಕ್ಕೆ ಈ ತರ ಅಗಲ ಮಾಡಿ ಪೂರ್ಣ ಹಾಕೊಳ್ಳಬೇಕು ಸ್ವಲ್ಪ ಈ ತರ। ನೋಡಿ ಈ ತರ ಇಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡಬೇಕು ಎಣ್ಣೆ ಹಚ್ಚಿಕೊಂಡು ಹಚ್ಚಿಕೊಂತ। ನೋಡಿ ಎಲ್ಲ ಸೈಡ್ ಕೂಡ ಎಣ್ಣೆ ಹಚ್ಚಿಕೊಂಡು ಈ ತರ ಕ್ಲೋಸ್ ಮಾಡ್ಕೊಳ್ಳಿ। ನಂತರ ಒಂದು ಬಾಳೆ ಎಲೆಗೆ ಎಣ್ಣೆ ಹಚ್ಚಿಕೊಂಡ್ಬಿಟ್ಟು ಈ ತರ ಕೈಯಲ್ಲೇನೆ ತಟ್ಕೊಳ್ಳಿ ಎಣ್ಣೆ ಹಚ್ಚಿ। ಪಕ್ಕದಲ್ಲಿ ಅಂಚನ ಕಾಯಲಕ್ಕೆ ಇಟ್ಟಿದ್ದೀನಿ ನಾನು। ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ತಟ್ಟಿರೋಂಥ ಒಬ್ಬಟ್ಟನ್ನ ಅದಕ್ಕೆ ಹಾಕ್ತಾ ಇದ್ದೀನಿ। ನೋಡಿ ಇವಾಗ ಟರ್ನ್ ಮಾಡ್ಕೊಳ್ಳಿ। ಮೇಲೆ ಬೇಕಂದ್ರೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೊಳ್ಬೋದು। ನೋಡಿ ಇವಾಗ ಒಬ್ಬಟ್ಟು ರೆಡಿ ಆಯಿತು।
ಇದೇ ತರನೇ ಎಲ್ಲ ಒಬ್ಬಟ್ಟುಗಳನ್ನು ಮಾಡಿ ಹಾಕೊಳ್ತಾ ಇದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.